ನಿಮ್ ಕಾಲದಲ್ಲಿ ಅಂದ್ರೆ ನಾನೇನ್ 1947 ಸ್ವಾತಂತ್ರ್ಯ ಬಂದಿದ್ ಕಾಲದಲ್ಲಿ ಹುಡ್ದವಳು ಅನ್ಕೊಂಡಿದ್ಯಾ? ಜಮಾನದಲ್ಲಿ ಫೇಸ್ಬುಕ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದ್ದವಳು ನಾನು. ಇನ್ಸ್ಟಾಗ್ರಾಮ್ ಅಲ್ಲಿ ಈಗಲೂ ನನ್ನ ಇಷ್ಟಪಡೋರು ಒಬ್ರ ಇಬ್ರ, ಟ್ವಿಟರ್ ಅಲ್ಲಿ ನಾನು ಯಾವಾಗ ಪೋಸ್ಟ್ ಆಗ್ತೀನಿ ಅನ್ನೋದನ್ನೇ ಕಾಯ್ಕೊಂಡು ಕೂತಿರ್ತಾರೆ ನನ್ನ ಅಭಿಮಾನಿಗಳು. ನಾನು ನಿಮ್ ತರ ಟ್ರೆಂಡಿಂಗ್ ಅಲ್ಲಿ ಇರೋ ರೀಲ್ಸ್ ಮಾಡಲ್ಲ ಕಂಡ್ರೆ ನಾನೇ ಟ್ರೆಂಡಿಂಗ್ ಅಲ್ಲಿ ಇರ್ತೀನಿ. ಅದು ಈ ಪರದಾಡೋ ಪ್ರಕೃತಿ ಅಂತ ಅಂದ್ರೆ ಹೌದು. ಈಗ ರೀಲ್ಸ್ ಮಾಡ್ತಾ ಇದ್ರಲ್ಲ ಸಾಂಗ್, ಇದನ್ನ ಬರ್ದಿದ್ದು ಹಾಡಿದ್ದು ಯಾರು ಅಂತ ಗೊತ್ತಾ ನಿಮ್ಗೆ? ಓ ಗೊತ್ತಿಲ್ಲ ಮಾರೆ. ಛೋಟ ಭೀಮ್ ಗೊತ್ತಿಲ್ಲ ಯಾರು? ಅದು ನಮ್ದು ಯೋಗರಾಜ್ ಭಟ್ರಲ್ವಾ? ಏ ಅವ್ರಲ್ಲ ಕಣೆ, ನಮ್ಮ ಅಟ್ಟಗ್ ಮುತ್ತೆಯವ್ರು ಬರ್ದಾರ. ಇವ್ರು ಯಾರು ಅಲ್ಲ ಕಣ್ರೆ, ಇಂಥ ಸಾಂಗ್ ಎಲ್ಲ ಬರೆಯೋದು ನಮ್ ಜೋಗಿ ಪ್ರೇಮ್ಸ್ ಅವ್ರ ಅಷ್ಟೇ. ಹೂ ನಿಮ್ ಜನ್ಮಕ್ಕಿಷ್ಟು ಈ ಲಿಪ್ಸಿಂಕ್ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಸ್ವಂತವಾಗಿ ಏನಾದ್ರು ಮಾಡ್ರೆ ಬರೀ ರೀಲ್ಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ತಗೊಂಡು ನಾನೇ ಸ್ಟಾರ್ ಅಂತ ಮೆರೆಯೋದು ಅಷ್ಟೇ ಗೊತ್ತಿರೋದು ನಿಮ್ಗೆ? ಏ ನಿಮಗೆ ಗೊತ್ತುಂಟ ಮಾರೆ. ಲೈ ಛೋಟಾ ಭೀಮೋ, ಹಿಂಗೆ ನನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಇರೋ ಆ ಎರಡು ತುಂಡು ಕಾಲನ್ನು ಕತ್ತರಿಸ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇದು ಜಾನಪದ ಗೀತೆ, ಆಡಿರೋದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ಮಾದೇಸ್ವಾಮಿ ಅವರು. ಎಷ್ಟು ರೀಲ್ಸ್ ನೋಡಿಲ್ಲ ನಾನು ಕೂತ್ಕೊಂಡು ಆಫೀಸಲ್ಲಿ, ನನಗೆ ಕೆಳಗ್ ಬಂದ್ಬಿಡ್ಲು. ಏ ವಗ್ರ ವಗ್ರ ಎಂತ ಮಾರೆ, ಬರ್ಬೇಕಾದ್ರೆ ಒಳ್ಳೆ ಹಳ್ಳಿಗೆ ಹುಗ್ಗಿದ್ದಾಗಿದ್ಲು ಮಾರೆ, ಇವಾಗ ನೋಡಂತೆ ಫುಲ್ ಅಪ್ಡೇಟ್ ಆಗಿದ್ದಾಳೆ. ಏಯ್ ಆಕಿಗೇನ್ ಗೊತ್ತಿರ್ತದ, ಎಲ್ಲ ನಮ್ದೆ ಕಾಪಿ ಹೊಡೆದಿರ್ತಾಳ ಅಷ್ಟೇ. ಏನ್ ಹಂಗ್ ನೋಡ್ತಾ ಇದ್ಯಾ, ಯಾಕೆ ಹೊಡ್ದೆ ಅಂತಾನ? ಒಂದ್ಸರಿ ಹಿಂದಕ್ಕೆ ಹೋಗ್ಬಿಡ್ಬಾ. ಸಾರಿ ಅಕ್ಕ. ಏನೇ ಸಾರಿ ಮಾಡೋದನ ಚರ ಮನೆ ಮುಂದೆ ಬೃಂದಾವನ. ಹೌದು, ಇದೆಲ್ಲ ಈ ಪ್ರಕೃತಿಗೆ ಹೆಂಗ್ ಗೊತ್ತಾಯ್ತು ಅಂತ ತಲೆ ಒಳಗೆ ಓಡ್ತಾ ಇರ್ಬೇಕಲ್ಲ. ನಿನ್ ದೋಸ್ತಾನಗಳಿದ್ರಲ್ಲ ಎಲ್ರಿಗೂ ನಾಲ್ಕು ಬಿಟ್ಟೆ, ಎಲ್ಲಾನು ಕಕ್ಕಿದ್ರು, ನೀನೇ ಅಂತ ಇದಕ್ಕೆಲ್ಲ ಲೀಡ್ರು. ಲೇ ಕೊಡ್ಸದ್ ಕೊಡಿಸ್ತೀಯ, ಈ ಬಿಯರ್ ಗಿಯರ್ ಚಿಲ್ಲರೆ ಪಾರ್ಟಿ ಕೊಡ್ಸೋದ್ರ ಬದಲು ಒಳ್ಳೆ ಸ್ಕಾಚು ವಿಸ್ಕಿ ಅಂತ ಪಾರ್ಟಿ ಕೊಡಿಸ್ಬೇಕು ತಾನೆ, ಅವಾಗ ಹಿಂಗೆಲ್ಲ ಬಾಯಿ ಬಿಡಲ್ಲ. ಅದನ್ನು ಕೊಡ್ಸಿದ್ದೆ ಅಕ್ಕ. ನಾಚಿಕೆಗಲ್ವ ನಿನ್ಗೆ ಅದನ್ನು ಕೊಡ್ಸಿದ್ದೆ ಅಂತ ಹೇಳೋದಕ್ಕೆ? ನೀನೋ, ನಿನ್ನ ಅವತಾರನೋ, ನಿನ್ನಿಂದನೇ ನಮ್ಮ ಹಾಸ್ಟೆಲ್ ಎಲ್ಲ ಹಾಳಾಗ್ತಾ ಇರೋದು. ಹಾಸ್ಟೆಲ್ ಅದೀವ ಹುಡುಗಿರೆಲ್ಲ ಖಾಲಿ ಮಾಡ್ಕೊಳೋದ್ರು, ನೀನ್ ಮಾತ್ರ ಇನ್ನೂ ಇಲ್ಲೇ ಇದೆಯಾ? ನಿನ್ನ ಅವತಾರನೂ ಚೇಂಜ್ ಆಗಿಲ್ಲ, ನೀನು ಚೇಂಜ್ ಆಗಿಲ್ಲ. ನನ್ಗೆ ಒಳ್ಳೆ ದುಡ್ಡಿರ ಹುಡುಗ ಸಿಕ್ಕಿದ ಅನ್ಕಣೆ, ದುಡ್ಡನ್ನ ನೀರ್ ಚೆಲ್ಲಂಗ್ ಚೆಲ್ತಾನೆ. ನಿಂಗೆಲ್ಲ ಒಳ್ಳೆ ಮಚ್ಚು ಉಂಟಾ ಅಂತ ಮಾರೆ, ಇಲ್ಲಿ ತನಕ ನಾನಂತೂ ನೋಡಿಲ್ಲ, ನೀನೇನಾರ ನೋಡ್ತೀಯಾ? ಒಪ್ಪ ದೇವರೇ, ನನಗೆ ಅಂತ ಕರ್ಮ ಬೇಡ ಮಾರೆ. ನಮಸ್ಕಾರ ಹಾಕಂದಿರಾ. ಯಾರಮ್ಮ ನೀನು ಕನ್ನಡ ಅಂಬೆ, ಏನಾಗ್ಬೇಕಿತ್ತು? ಪ್ರಕೃತಿ ಅಕ್ಕನ ಜೊತೆ ಮಾತಾಡ್ಬೇಕಿತ್ತು. ಅವ್ರು ಎಲ್ಲಿದ್ದಾರೆ? ಒಂದು ನಿಮಿಷ ಮಾರೆ, ಇನ್ನು ಇದ್ರು ಮಾರೆ, ನನ್ನ ಕಿಶಲ್ ಎಲ್ಲೂ ಅದ್ರದ್ದು ಗೊತ್ತಿಲ್ಲ. ನಿನ್ ಹೆಸರೇನು ಅಕ್ಕ? ನನ್ನ ಹೆಸರು ವೀರ ವೆಂಕಟ ಸತ್ಯ ಶಿವಸುಂದರಿ ಕನ್ಯಾಕುಮಾರಿ ಅಂತ. ನೀ ಇಷ್ಟೊಂದು ಹೆಸರು ಇಟ್ಕೊಂಡ್ರ ನಮಗೆಲ್ಲ ಕರೆಕ್ಟ್ ಭಾಳ ತ್ರಾಸ ಆಗ್ತದ. ಏಯ್ ನೀನ್ ಮೇಲೆ ಇಲ್ಲ ಇರ್ತೀಯ ಹೌದಿಲ್ಲ? ಹೌದು ಅಕ್ಕ. ನಿಮ್ಮ ಹೆಸರು ಎಂತ ಬೇಕಾದ್ರೂ ಇರ್ಲಿ, ನಾವು ಮಾತ್ರ ನಿನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಕಾಳಿ ಅಂತ ಕರೆಯೋದು. ಚಂದ ಉಂಟಲ್ಲ ಮಾರೈತಿ ಕಾಳಿ. ಚಲೋ ಅದ ನೋಡ ಕಾಳಿ ಕಾಳಿ. ಅಯ್ಯೋ ಕೃಷ್ಣ ಕೃಷ್ಣ, ಆತರ ಕರಿಬೇಡಿ, ನಮ್ಮ ಅಪ್ಪಂಗ್ ಬೇಜಾರಾಗತ್ತೆ. ಮಾರೆ ನಿಮ್ಮಪ್ಪ ರಾಘವೇಂದ್ರ ಭಟ್ರು ಅಂತ. ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಮಾರೈತಿ, ನಾನ್ ಮಾತ್ರ ನಿನ್ನನ್ನು ಕಾಳಿ ಅಂತಲೇ ಕರೆಯೋದು. ಕಾಳಿ ಕಾಳಿ. ಕೃಷ್ಣ ಕೃಷ್ಣ ಆಯ್ತು, ನೀವೇನ್ ಬೇಕಾದ್ರೂ ಕರ್ಕೊಳ್ಳಿ ಕೃಷ್ಣ. ಹೌದು ಮಾರೆ, ಅದು ನಮ್ಮ ಇಷ್ಟವೇ. ಹೌದು. ಲೈ ನೀ ಏನಲ್ಲೇ ಹಿಂಗ್ ಬಟ್ಟೆ ಹಾಕೊಂಡು ಬಂದಿಯಲ್ಲ ಜಾತ್ರೆ ಗೀತ್ರಿ ಗೊಂಟಿಗೇನ, ಈ ತರ ಎಲ್ಲ ಬಟ್ಟೆ ಹಾಕೋಬಾರ್ದು, ತಿಳಿತಿಲ್ಲ? ಓ ಕೃಷ್ಣ ಕೃಷ್ಣ
ಇದು ನಮ್ಮ ಸಂಸ್ಕೃತಿ ಅಕ್ಕ. ನಿಮ್ಮ ಸಂಸ್ಕೃತಿ ಅಂತ ನಮಗೆ ಗೊತ್ತುಂಟು ಮಾರೈತಿ, ಆದ್ರೆ ಇಲ್ಲಿ ಪ್ರಕೃತಿ ಅಕ್ಕ ಈ ತರ ಬಟ್ಟೆ ಹಾಕಿಕೊಂಡು ಬಂದ್ರೆ ಜಾಯಿನ್ ಮಾಡಿಸುದಿಲ್ಲ. ಅಯ್ಯೋ ಕೃಷ್ಣ ಕೃಷ್ಣ, ನನ್ನತ್ರ ತುಂಡು ಬಟ್ಟೆ ಇಲ್ವೇ? ಅದಕ್ಕೆ ನೀವ್ ಎಂತಕ್ಕೆ ಟೆನ್ಷನ್ ಮಾಡಿಕೊಳ್ಳೋದು? ನಾವಿಲ್ವಾ, ನಮ್ಮ ಬಟ್ಟೆ ಇಲ್ವಾ? ಒಂದ್ ಕೆಲ್ಸ ಮಾಡ, ಈಗ ರೂಮ್ ನಂಬರ್ 108 ಹೋಗ, ಒಂದ್ ಚಲೋತ್ನ ಮಾಡರ್ನ್ ಬಟ್ಟೆ ಇರ್ತದ, ಹೋಗಿ ಹಾಕೊಂಡ್ ಬಾ. ಧನ್ಯವಾದ ಅಕ್ಕ. ಅಪ್ಪ ದೇವ್ರೇ, ಈಗಿಂದೊಂದ್ ಯಾರೇನು ಕಿಶನ್ ಭಕ್ತೆ? ಅದೇ ರಾಯವ್ವ, ರಾಧಾ ಇಲ್ಲ ರುಕ್ಮಿಣಿ ಇರ್ತಾಳ, ಅವಳು ಎಂತ ಬೇಕಾದ್ರೂ ಆಗಿರ್ಲಿ ಮಾರೈತಿ. ನಾನ್ ಮಾತ್ರ ಅವಳನ್ನ ಕಾಳಿ ಅಂತ ಕರೆಯುದು. ಊಟ ಆಯ್ತು ತಾನೇ, ರೂಮ್ಗೆ ಹೋಗಿ ಬಿತ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕಿದೆ ನಿಮ್ಮ ಮಾವನ ಮನೇನ ಇಲ್ಲ ಬಾರ್ಕೊಂಡ್ರ ಏನ್ರ ಮಾಡ್ತಿದ್ದೀರಾ? ಅಯ್ಯೋ ಅಕ್ಕ, ಅದು ನಾವು ಊಟ ಮಾಡಿದ್ಮೇಲೆ ಮೌತಿಗೆ ಸ್ವಲ್ಪ ಎಕ್ಸಸೈಸ್ ಆಗ್ಲಿ ಅಂತ ಮಾತಾಡ್ಕೊಂಡು ನಿಂತದ್ದು. ನಾವು ಏ ಚೋಟಾ ಭೀಮು, ಈ ನಾಟಕ ಎಲ್ಲ ನಾತ್ರ ಮಾಡ್ಬೇಡ, ನಡಿ ರೂಮ್ಗೆ. ಆಯ್ತಕ್ಕ, ಬರ್ತೇವೆ. ಹೆಂಗಿದಾರ್, ಸರಿಯಾಗಿದಾರ್ ಮೂರ್ ಜನನು, ಮೂರು ಭಾಗದವರು, ಮೂರು ಲೋಕ ಹಾಳು ಮಾಡಕ್ಕೆ ಇವ್ರು ಮೂರ್ ಜನ ಸಾಕು ಅಂತ ಅನ್ಸುತ್ತೆ. ಊಟ ಆದ್ಮೇಲೆ ಮೌತ್ ಎಕ್ಸಸೈಸ್ ಅಂತ ಹೋಗ್ರೆ, ಹೋಗು. ಮಾತಾಡು ಅಂದ್ರೆ 24 ಗಂಟೆ ಮಾತಾಡ್ತೀಯ ಕಣೆ, ಹೋಗೆ. ಸುಪ್ಪಣ ಸುಬ್ಬಿ, ಇನ್ನೋರೆಲ್ಲ ಮಲ್ಕೊಂಡ್ರ? ಅಕ್ಕ ಸಾಕ, ಅಕ್ಕ ಟಪೋರಿ. ಯಾರೇ ನೀನು? ಬಟ್ಟೆ ಅಂಗಡಿಯಲ್ಲಿ ನಿಲ್ಸೋ ಬೊಂಬೆ ಇದ್ದಂಗಿದ್ಯಾ? ಅಕ್ಕ ನನ್ನ ಹೆಸರು ಕಾಳಿ. ಅಯ್ಯೋ ಅಲ್ಲ ಅಲ್ಲ, ನನ್ನ ಹೆಸರು ವೀರ ವೆಂಕಟ ಸತ್ಯ ಶಿವಸುಂದರಿ ಕನ್ಯಾಕುಮಾರಿ. ಭಟ್ರು ಮಗಳ? ಹೌದು, ರಾಘವೇಂದ್ರ ಭಟ್ರು ಮಗಳೆ. ಭಟ್ರು ಮಗಳಾಗ್ಬಿಟ್ಟು ಏನೇ ಇದು, ಇಂಥ ಬಟ್ಟೆ ಹಾಕೊಂಡ್ಬಂದಿದ್ಯಾ? ತುಂಡು ಬಟ್ಟೆ ಹಾಕೋಬೇಕು ಅಂತ ಆ ಮೂರ್ ಜನ ಹುಡುಗಿರು ಹೇಳಿದ್ರು, ಅದಕ್ಕೆ ಹಾಕೊಂಡ್ಬಿಟ್ಟೆ ಅಕ್ಕ. ಛೋಟಾ ಭೀಮು, ಮೌತ್ ಎಕ್ಸಸೈಸ್ ಅಂತ ಹೇಳಿ ಇದಕ್ಕೆನ ಮಾಡ್ತೀನಿ ಹಂಗ ಹೇಳಿದ್ರ? ಅವರೆಲ್ಲ ನಿನ್ನ ರ್ಯಾಗಿಂಗ್ ಮಾಡಿದ್ದಾರೆ. ಅಯ್ಯೋ ಕೃಷ್ಣ, ಸಮಾಧಾನ ಸಮಾಧಾನ, ಹಿಂಗೆಲ್ಲ ಅಳ್ಬಾರ್ದು. ಹಿಂಗ್ ಕೃಷ್ಣ ಕೃಷ್ಣ ಅಂತ ಎಲ್ಲ ಅಂತ ಇದ್ರೆ ಡಾರ್ಲಿಂಗ್ ಕೃಷ್ಣ ಬಂದ್ಬಿಡ್ತಾನೆ ಅಷ್ಟೇ. ಮತ್ತೆ ಕೃಷ್ಣನೇ ಅಂತೀಯಲ್ಲಮ್ಮ. ನೋಡು, ಕಾಲೇಜು ಅಂತ ಅಂದ್ಮೇಲೆ ಈ ರ್ಯಾಗಿಂಗು ಇವೆಲ್ಲ ಕಾಮನ್. ಅವ್ರೇನಾದ್ರೂ ಮತ್ತೆ ಬಂದು ನಿನ್ಗೆ ಇದೇ ತರ ರ್ಯಾಗಿಂಗ್ ಮಾಡಿದ್ರು ಅಂದ್ರೆ ನನಗ್ ಬಂದ್ ಹೇಳು, ನಾನು ನೋಡ್ಕೊಂತ. ಆಯ್ತು, ಭಯ ಪಡ್ಕೊಂಬೇಡ, ಹೋಗು. ರೂಮ್ ನಂಬರ್ 86 ಮರಿಬೇಡ, ಅಲ್ಲಿ ಯಾರಾದ್ರೂ ಡೈವರ್ಟ್ ಮಾಡಿ ಬೇರೆ ರೂಮಿಗೆ ಕರ್ಸಿದ್ರು. ಅಯ್ಯೋ ಕೃಷ್ಣ, ಪಾಪ ಈ ಹುಡುಗಿಗೆ ಭಯ ಭಕ್ತಿ ನಯ ನಾಜಿಕ ತುಂಬ ತುಳುಕ್ತಾ ಇದೆ. ಯಾಕೋ ನಮ್ಮ ಛೋಟಾ ಭೀಮು ಗ್ಯಾಂಗ್ಗೆನೆ ಭಯ ಭಕ್ತಿ ಇಲ್ದಂಗ ಆಗ್ಬಿಟ್ಟಿದೆ. ಅವ್ರಿಗೊಂಚೂರು ನೀರಿಳಿಸ್ತಾನೆ, ಇಲ್ದಕ್ಕೆ ನಿಂತರೆ ಮದ್ದಾನೆ, ಇವನು ಅಂದ್ರೆ ನಮ್ಗೆ ಪ್ರಾಣಾನೆ, ಕಿಚ್ಚ ಕಿಚ್ಚ ನಿನಗೆ ಅಚ್ಚು ಮೆಚ್ಚ. ಎಂತ ಮಾರೈತಿ, ನಿನಗೆ ಕಿಚ್ಚ ಅಂದ್ರೆ ಅಷ್ಟೊಂದು ಇಷ್ಟ? ನೋಡಿದ್ರೇನೆ ಗೊತ್ತಾಗಲ್ಲ ನಿನಗ? ನಮ್ಮ ಕಿಚ್ಚ ಬಾಸ್ ಅಂದ್ರ ದೊಡ್ಡ ಅಭಿಮಾನಿ ಕಲೆ. ನಮ್ ಕನ್ನಡ ಇಂಡಸ್ಟ್ರಿಗೆ ಅಂತ ಬಚ್ಚನ ಕಿಚ್ಚ ಅಂದ್ರ ಗೊತ್ತಾಯ್ತಿಲ್ಲ? ಗೊತ್ತಾಯ್ತಿದ್ಯಾ? ಏನಕ್ಕ ಹಿಂಗ್ ಕೇಳಕತ್ತಿ? ನಮ್ ಕಿಚ್ಚ ಬಾಸ್ ದೊಡ್ಡ ಅಭಿಮಾನಿ ಅಕ್ಕ. ನಾನು ಕಿಚ್ಚ ಬಾಸ್ ಇಡೀ ಕರ್ನಾಟಕನೇ ಅಭಿಮಾನಿ ಇದೆ. ಅಭಿಮಾನನ ಮನ್ಸಲ್ಲಿ ಇಟ್ಕೋಬೇಕು. ಹಾಸ್ಟೆಲ್ ಗೋಡೆ ಮೇಲೆಲ್ಲ ತಂದು ಅನ್ಸ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ರೆ ಡೈವರ್ಟ್ ಆಗಲ್ವೇನು ಮೈಂಡು? ಓದೋ ಟೈಮ್ ಅಲ್ಲಿ ಓದೋದ್ ಬಿಟ್ಬಿಟ್ಟು ಏನೇ ಇವೆಲ್ಲ? ಆತ್ ಬಿಡಕ್ಕ, ನೀನು ಏ ಮುಚ್ಚೆ ಬಾಯಿ. ನಮ್ ಕರ್ನಾಟಕದಲ್ಲಿ ಎಲ್ರು ಕಿಚ್ಚಿನ ಅಭಿಮಾನಿಗಳೇ. ಅಭಿಮಾನ ಅನ್ನೋದು ಮನ್ಸಲ್ಲಿ ಇರ್ಬೇಕು, ಅದನ್ ಬಿಟ್ಬಿಟ್ಟು ಹಾಸ್ಟೆಲ್ ಗೋಡೆ ಮೇಲೆ ಹಿಂಗ್ ಅಂಟಿಸ್ಕೊಂಡು ಮೆರೆಯೋದಲ್ಲ. ಓದೋ ಟೈಮ್ ಅಲ್ಲಿ ಇವೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ಮೈಂಡ್ ಡೈವರ್ಟ್ ಆಗಲ್ವೇನೆ? ಇವೆಲ್ಲ ಕತೆ ಹೊಡೆಯೋದ್ ಬಿಟ್ಬಿಟ್ಟು ಆಯ್ತು, ಚಪ್ಪಾಳೆ ಹೊಡೆದಿದ್ದು. ಥ್ಯಾಂಕ್ ಯು. ಇದನ್ನೆಲ್ಲ ಬಿಟ್ಟು ಓದ್ಕೋಗ್ರೆ ಮೊದ್ಲ ಪೋಸ್ಟರ್ ಎಲ್ಲ ಕಿದಕ್ಕೆ. ಈಗೇನ ಎಲ್ಲದಕ್ಕೂ ನಡ್ ಬರ್ಕ ಬಂದ್ ಸಾಯ್ತಾಳ? ನಾವ್ ರೆಡಿ ಆಗಿ ನೋಡ್ರೆ ಗೊತ್ತಾಗವಲ್ತೆ ನಿನಗ, ನಾವೆಲ್ಲ ಪಬ್ಬಿಗೆ ಹೊಂಟಿವಿ. ಪಬ್ಗೆ ಯಾರೆಲ್ಲ ಹೋಗ್ತಾ ಇದ್ದೀರಾ? ನಾವೆಲ್ಲರೂ ಹೋಗ್ತಿದೀವಿ, ಮತ್ತ ನಮ್ ಜೋಡಿ ನಮ್ ಬಾಯ್ ಫ್ರೆಂಡ್ಸ್ ಬರಕತ್ತಾರ. ನನ್ನ ಕರ್ದೇ ಇಲ್ಲ ಮಾರ ನೀವು. ನೀ ನಮ್ ಜೋಡಿ ಬಂದ್ ಏನ್ ಮಾಡ್ತೀಯ ಅಪ್ಪ? ನಿನಗ್ ಬಾಯ್ ಫ್ರೆಂಡ್ ಇಲ್ಲಲ್ಲ. ನಿಮ್ಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳ್ತೀರಾ? ನನ್ನನ್ನೇ ಕರ್ಕೊಂಡು ಹೋಗಲ್ಲಲ್ಲ. ಇರಿ, ನಿಮ್ಗೆ ಮಾಡ್ತೇನೆ ಆಯ್ತಾ? ಮಾಡ್ತೇನೆ. ಆಯ್ತಾಯ್ತು, ಒಳ್ಳೇದಾಗ್ಲಿ ನಿಮ್ಗೆ, ಹೋಗಿ ಬನ್ನಿ ಆಯ್ತಾ? ಹೋಗಿ ಹೋಗಿ. ಪೆಂಡಿಂಗು ಅಕ್ಕ.
ಹಾಕಿಕೊಂಡು ಬಾಯ್ ಫ್ರೆಂಡ್ ಜೊತೆ ಪಬ್ಬಿಗೆ ಹೊರಟಿದ್ದಾರೆ ಮಾರೆ. ಬೋಲ್ ಡ್ರೆಸ್ ಹಾಕೊಂಡು ಬಾಯ್ ಫ್ರೆಂಡ್ ಜೊತೆ ನಾನು ಇಲ್ಲಿರುವಾಗ ಅವ್ರು ಹೋಗಕ್ ಸಾಧ್ಯನಾ? ನೀವ್ ಇರೋದಕ್ಕೆಲ್ಲ ಅವ್ರು ಹೋಗುದು ಏನಿಲ್ಲ ಅಕ್ಕ, ನೀವು ಬನ್ನಿ ಬನ್ನಿ, ನಾನು ಬನ್ನಿ ಮಾರೆ, ನೀವು ಸುಮ್ಮನೆ ಬನ್ನಿ ಬನ್ನಿ ಅಕ್ಕ ಬನ್ನಿ, ನೀವು ಬನ್ನಿ ಹೇಳ್ತಾನೆ ನಾನು. ಬಿಡ, ಯಾವಾಗ ನೋಡಿದ್ರು ಬೇರೆ ಮೇಲೆ ಚಾಡಿ ಹೇಳೋದಕ್ಕೆ ಕಾತರದಿಂದ ಕಾಯ್ತಿರ್ತೀಯ. ನೋಡಿ ಮಾರೆ, ನೀವು ಫಸ್ಟ್ ನೋಡಿ ಮತ್ತೆ ಮಾತಾಡಿ. ನೋಡಿ ನೋಡಿ ಅಲ್ಲಿ ನೋಡಿ. ಯಾವ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅನ್ನೋದನ್ನೇ ಕಾಯ್ತಿರ್ತಿರ್ತಿಂಕ್ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಸ್ವಂತವಾಗಿ ಏನಾದ್ರು ಕುತ್ಕೊಂಡ್ ಮಾಡ್ರೆ ಕುತ್ಕೊಂಡ್ ಮಾಡ್ರೆ ಹೇಳೋದು ಈ ರೀಲ್ಸ್ ರಿಪ್ಸಿಂಕ್ ಎಲ್ಲ ರಿಪ್ಸಿಂಕ್ ಎಲ್ಲ ಲುಕ್ ಅದೇನಾ? ಯಾವ್ದು ಲುಕ್ ಅದೇನಾ? ಯಾವ್ದು ಹಾಡಿದ್ದು ನಮ್ಮ ಮಂಡ್ಯದ ಮಳವಳ್ಳಿ ಮಾದೇವ ಸ್ವಾಮಿ ಅವರ ಎಣಸರಿ ತಗೋತೀನಿ ರೆಡಿ. ಹಾ ನೋಡ್ಕೊಂಡಿದ್ಯಾ? ಇದು ಜಾನಪದ ಗೀತೆ. ರೆಡಿ ರೆಡಿ. ಅಯ್ಯಾ ಏನಿತ್ತು ನೆಕ್ಸ್ಟ್ ಹೇಳೋದು? ಏನಿತ್ತು ನೆಕ್ಸ್ಟ್ ಹೇಳೋದು? ಅಯ್ಯೋ ಹಾಗಲ್ಲಕ್ಕ, ಅವರು ಚಿಕ್ಕ ಚಿಕ್ಕ ಚಟ್ಟಿ ಹಾಕೊಂಡು ಪಬ್ಬಿಗೆ ಹೊರಟಿದ್ದಾರೆ ಅಲ್ಲಿ. ಅವರು ಚಿಕ್ಕ ಚಿಕ್ಕ ಚಟ್ಟಿ ಹಾಕೊಂಡು ಪಬ್ಬಿಗೆ ಹೊರಟಿದ್ದಾರೆ ಅಲ್ಲಿ. ಅದಲ್ಲ ಈ ಮಂಡೆ ದೇವ್ರೆ, ನನಗೆ ಅಂತ ಆಸೆ ಇಲ್ಲ, ಹೆಲ್ತಾ ಇಲ್ಲ, ನನಗೆ ಅಂತ ಆಸೆ ಇಲ್ಲ, ಹೆಲ್ತಾ ಇಲ್ಲ. ಆಯ್ತಾ ಅಳಿ, ಅದೇ ಅಲ್ಲ 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 ಸಾರಿ, ನನ್ನ ಹೆಸರು ಮರ್ತೋಯ್ತು. ಭಯ ಭಕ್ತಿ ನಯ ನಾಜುಕು ತುಳುಕ್ತಾ ತುಳುಕ್ತಾ. ನೀವು ನನ್ಗೆ ಗೊತ್ತಿಲ್ವಾ, ನಮ್ಮ ಮಂಡ್ಯ ಜಿಲ್ಲೆ ಮಾದೇವ ಸ್ವಾಮಿ ಅವ್ರು ರೆಡಿ ರೆಡಿ. ಓಕೆ. ಅಯ್ಯೋ ಅಕ್ಕ, ಅದು ಅದೆಲ್ಲ ಇಲ್ಲ, ಅದಲ್ಲ, ಅದಕ್ಕಿಂತ ಮುಂಚೆ ವೀರ ಮೇಡಮ್ ನೈಟ್ ಫುಲ್ ನಿದ್ದೆನೆ ಮಾಡಕ್ ಬಿಡಲ್ಲ ಮೇಡಮ್. ಅಷ್ಟೊಂದು ಸ್ಟ್ರಾಂಗ್? ಹಾಗೇನಿಲ್ಲ, ಆ ವಿಚಾರದಲ್ಲಿ ವೀಕೆ. ನಾನು ಹೇಳಿದ್ದು ಅದಕ್ಕಲ್ಲ, ನೈಟ್ ಎಲ್ಲ ಗೊರ್ಕೆ ಹೊಡಿತಾರೆ ಹೊಡಿತಾರೆ, ನನ್ ನಿದ್ದೆನೆ ಬರಲ್ಲ ಮೇಡಮ್. ಇವ್ರು ಗೊರ್ಕೆ ಹೊಡಿತಿದ್ರೆ ಟ್ರೈನ್ ಪಕ್ಕದಲ್ಲೇ ಪಾಸ್ ಆಗ್ತಿದ್ಯೋ ಅನ್ನೋ ಒಂಥರ ಫೀಲ್ ಆಗುತ್ತೆ. ಗೊರ್ಕೆ ಕೆಸ, ನಿನ್ ಗಂಡ ಗೊರ್ಕೆ ಹೊಡಿತಾನೆ ಅಂತ ಡಿವೋರ್ಸ್ ತಗೊಳಕ್ ಬಂದಿದ್ಯಾ? ಸಬಾಷ್, ನೀಂತ ಹೆಣ್ಮಕ್ಳೇ ಇರ್ಬೇಕು, ನಿಂದೇನ್ ಪ್ರಾಬ್ಲಮ್? ಅಲ್ಲ ಮೇಡಮ್, ನಾನ್ ಗೊರ್ಕೆ ಹೊಡಿತೀನಿ ಗೊರ್ಕೆ ಹೊಡಿತೀನಿ ಅಂತ ಬೀದಿಲ್ ಹೋಗ ಬರೋರ್ ಮುಂದೆ ಎಲ್ಲ ಮಾನ ಮರ್ಯಾದೆ ಕಳಿತಾಳೆ ಮೇಡಮ್. ಇವಳು ರಾತ್ರಿ ಮಲಗಿದ್ದಾಗ ನನ್ನ ಎಬ್ಬಿಸ್ಬಿಟ್ಟು ಇವಳು ಮಲ್ಕೊಂಡ್ ಗೊರ್ಕೆ ಹೊಡಿತಾಳೆ. ಇವಳು ಗೊತ್ತಾಗಲ್ಲ ಅಷ್ಟೇ. ನಾನು ಅವಮಾನ ಮಾಡ್ತಿದ್ದ ನಿಂಗೆ? ಸುಮ್ಮನ ಏ, ನೀನ್ ಮಾಡ್ದೆ ಇನ್ನೇ ಇನ್ಯಾರೇ ಮಾಡ್ತಾರೆ ಸುಮ್ ಸುಮ್ನೆ.